ಹೊಸಕೋಟೆ ತಾಲೂಕಿನಲ್ಲಿ ಸಿ ಮಂಜಣ್ಣನವರ ಕೊಡುಗೆ ಬಹಳ ದೊಡ್ಡ ಅಪಾರವಾದ್ದು. ಮೊದಲನೇ ಬಾರಿಗೆ ಅವರು ಮಂಡಲ್ ಪಂಚಾಯಿತಿ ಚೇರ್ಮನ್ರಾಗಿ, ಅದಾದ ನಂತರ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟದ ನಿರ್ದೇಶಕರಾಗಿ ಸುಮಾರು 28 ವರ್ಷಗಳ ಸೇವೆ ಸಲ್ಲಿಸಿ, ಮತ್ತೆ 2019 ಈ ಒಂದು ಚುನಾವಣೆಯಲ್ಲಿ ಜೈಭೇರಿ ಬಾರಿಸಿ ಹೊಸಕೋಟೆ ತಾಲೂಕಲ್ಲಿ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಸುಮಾರು ವರ್ಷಗಳ ಕಾಲ ಅವ್ರದ್ದೇ ಆದಂಥ ಕೊಡುಗೆ ತುಂಬ ಇದೆ. ಆದುದರಿಂದ ಅವರು ಬರೀ ಹಾಲು ಉತ್ಪಾದಕರ ಸಹಕಾರ ಸಂಘ ಅಲ್ಲ, ಇಲ್ಲ ನಮ್ಮ ಪಿಲ್ಗುಂಪೆ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಕನ್ನಡ ಕಾರ್ಮಿಕರ ಹೋರಾಟ ವೇದಿಕೆ ಅಂತ ಒಂದು ಸ್ಥಾಪನೆ ಮಾಡಿ ಅದರಲ್ಲಿ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಸುಮಾರು ಹೊಸಕೋಟೆ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರಿಗೆಲ್ಲರಿಗೂ ಕೆಲಸಗಳೆಲ್ಲ ಕೆಲಸ ಇಡೀ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸಗಳು ಕೊಟ್ಟು ಅವ್ರ ಕೊಡುಗೆ ಅಪಾರ ಇದೆ. ಆದ್ದರಿಂದ ಅವ್ರ ಸೇವೆ ಇನ್ನೂ ನಮ್ಮ ತಾಲೂಕಿಗೆ ಬೇಕೆಂದು ಅವರಿಗೆ ಈ ಒಂದು ಗೆಲುವಿನ ಮುಖಾಂತರ ಗೆದ್ದಿರೋದಕ್ಕೆ ಶುಭಾಶಯಗಳು ಕೋರ್ತಾ ಇದ್ದೀನಿ.